ನಮಸ್ಕಾರ ಸ್ನೇಹಿತರೆ, ಜಿ ಎಸ್ ಅಶ್ವಿನಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ಮೆಂತ್ಯ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮೆಂತ್ಯ ಮಕ್ಕಳಿಗೆ ಹಾಗೆ ಪಲ್ಯಗಳು ಮಾಡಿಕೊಟ್ರೆ ತಿನ್ನಲ್ಲ, ಈ ರೀತಿ ರೈಸ್ ಐಟಮ್ನಲ್ಲಿ ಹಾಕ್ಕೊಟ್ರೆ ತುಂಬ ರುಚಿಯಾಗಿದೆ ಅಂದ್ಬಿಟ್ಟು ತಿಂತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಸ್ವಲ್ಪ ಬೇಕಾದ ಪದಾರ್ಥಗಳನ್ನ ನೋಡೋಣ. ಬನ್ನಿ, ಇಲ್ಲಿ ಸ್ವಲ್ಪ ಒಂದು ಬಟ್ಲಷ್ಟು ಬಟಾಣಿ, ನೆನೆಸಿರೋ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೋಡ್ಬೋದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ಹಾಗೆ ಒಂದು ಅರ್ಧ ಇಂಚಷ್ಟು ಅಥವಾ ಒಂದು ಇಂಚಷ್ಟು ಶುಂಠಿ, ಹಾಗೆ ಒಂದು 6-8 ಮೆಣಸು ಬೇಕಾಗುತ್ತೆ, ಹಸಿಮೆಣಸಿನ್ಕಾಯಿ. ನಂತರ ಜೀರಿಗೆ 1 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೋಡ್ಬೋದು ಇದು ಒಗ್ಗರಣೆಗೆ ಜೀರಿಗೆ 1 ಟೀಸ್ಪೂನು, ಹಾಗೆ ಚಕ್ಕೆ ಪೌಡ್ರ್ ಒಂದು ಅರ್ಧ ಟೀಸ್ಪೂನ್ ತೊಗೊಂಡಿದ್ದೀನಿ. ನೋಡ್ಬೋದು ನಂತರ 4-5 ಲವಂಗ, 2 ಏಲಕ್ಕಿ, ಹಾಗೆ ಈರುಳ್ಳಿ ಟೊಮ್ಯಾಟೊ ಚಿಕ್ಕದಾಗಿ ಒಂದೊಂದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುತ್ತೆ. ನಂತರ ಬಂದುಬಿಟ್ಟು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೆನೆಸಿಟ್ಟಿಲ್ಲ, ಬರೀ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಮಿಕ್ಸರ್ ಜಾರಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಕೊತ್ತಂಬರಿ ಒಂದು ಹಿಡಿ ಆದರೆ ಸಾಕಾಗುತ್ತೆ, ಪುದೀನ ಒಂದು ಅರ್ಧ ಹಿಡಿಯಷ್ಟು ಆದರೆ ಸಾಕಾಗುತ್ತೆ. ಹಾಕ್ಕೊಂಬಿಟ್ಟು ಚಕ್ಕೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಕ್ಕೆ ಬೇಕಿದ್ದರೆ ಚಕ್ಕೆನೂ ಹಾಕ್ಕೋಬೋದು, ಒಂದು ಅರ್ಧ ಇಂಚಷ್ಟು ಹಾಕ್ಕೋಬೋದು. ನಾನು ಚಕ್ಕೆ ಇಲ್ಲ ಆದ್ದರಿಂದ ಚಕ್ಕೆ ಪೌಡ್ರನ್ನ ಮಿಕ್ಸರಲ್ಲಿ ಹಾಕಿಟ್ಕೊಂಡಿರ್ತೀನಿ, ಆದ್ದರಿಂದ ಆ ಪೌಡ್ರನ್ನೇ ಬಳಸ್ತಾ ಇದ್ದೀನಿ. ಚಕ್ಕೆ ಪೌಡ್ರ್ ಹಾಕ್ಕೊಂಬಿಟ್ಟು ಮೆಣಸಿನ್ಕಾಯಿ ಒಂದು 6-8 ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6-8 ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ ಹೆಸಳು ನೋಡ್ಬೋದು ಒಂದು 8 ಹಾಕ್ಕೊಂಡಿದ್ದೀನಿ, 8 ಹೆಸಲಷ್ಟು. ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಬಿಟ್ಟು ಮಿಕ್ಸರ್ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಪಕ್ಕಕ್ಕಿಟ್ಟು ಈಗ ಮೆಂತ್ಯ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಒಂದು 3 ಟೀಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕಾಗುತ್ತೆ ನೋಡಿ. ಒಂದು 3 ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು 1/2 ಟೀಸ್ಪೂನಷ್ಟು. ಜೀರಿಗೆ ಎಲ್ಲ ಚಿಟಪಟ ಆದ ನಂತರ ಒಂದು 5 ಲವಂಗ, 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಲವಂಗ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿ ಹುರಿಯೋ ರೀತಿ ಹುರ್ಕೊಂಬಿಟ್ಟು ನೋಡಿ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಕೆಂಪಗಾದ ನಂತರ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಂತ್ಯ ಸೊಪ್ಪು ಕ್ಲೀನಾಗಿ ವಾಶ್ ಮಾಡ್ಕೊಂಡಂತಹ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಮೆಂತ್ಯ ಸೊಪ್ಪು ಹುರ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪಿನಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ಬೋದು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಮೆಂತ್ಯ ಸೊಪ್ಪು. ನೋಡ್ಬೋದು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೆನೆಸಿರುವಂತಹ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಸ್ವಲ್ಪ ಆಯಿಲ್ನಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಆದ ನಂತರ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಸಹ ಚೆನ್ನಾಗಿ ಹುರ್ಕೊಂಡ ನಂತರ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಟೊಮ್ಯಾಟೊ ಸಹ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಹುರ್ಕೊಳ್ಳಿ, ಒಗ್ಗರಣೆಯಲ್ಲೆಲ್ಲ ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಟೊಮ್ಯಾಟೊ ಬೇಯೋಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಉಪ್ಪು ಇಲ್ಲಿ ಒಟ್ಟಿಗೆ ಹಾಕ್ಕೊಂಬಿಡ್ತಾ ಇದ್ದೀನಿ, ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯ ಜೊತೆ ಎಲ್ಲ ಮಿಕ್ಸ್ ಆಗುವ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮ್ಯಾಟೊನೂ ಸಾಫ್ಟ್ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ. ನಂತರ ಇದಕ್ಕೆ ನಾವು ರುಬ್ಕೊಂಡಂತಹ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಏನು ರುಬ್ಕೊಂಡಿದ್ವಿ ನೋಡಿ, ಅದೆಲ್ಲ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ.
ಹಾಕೊಂಡ್ಬಿಟ್ಟು ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ. ನೋಡ್ಬೋದು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ ಬರೋ ರೀತಿ ಚೆನ್ನಾಗಿ ಬೆಂದಿದೆ ನೋಡಿ, ಈ ರೀತಿ ಹಾಕಬೇಕು. ನೋಡ್ಬೋದು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ವಾಶ್ ಮಾಡ್ಕೊಂಡಂತಹ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ನಾನು ತೊಳೆದಿಟ್ಕೊಂಡು ಇರುವಂತಹ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಾಸುಮತಿ ರೈಸ್ನೂ ಬಳಸ್ಬೋದು. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಬಳಸಿದ್ದೀನಿ, ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. ಈ ಅಕ್ಕಿ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಲಾವ್ ಐಟಮ್ಸ್ ಆಗಲಿ ಈ ರೈಸ್ ಐಟಮ್ಸ್ ಆಗಲಿ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಗ್ಲಾಸ್ ತೋರಿಸ್ತಾ ಇದ್ದೀನಿ, ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಮೆಷರ್ಮೆಂಟ್ ಬೇಕಿದ್ದರೆ ನೀವು ಸರಿಯಾಗಿ ನೋಡ್ಕೊಂಡು ಹಾಕೋಬೋದು. ನಂತರ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸರ್ ಜಾರಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದೇನು ಪೇಸ್ಟ್ ಉಳಿದೈತಿ ನೋಡಿ ಅದೆಲ್ಲ ಹಾಕ್ಕೊಂಡಿದ್ದೀನಿ. ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಪೇಸ್ಟ್ ಹಾಕ್ಬಿಟ್ಟು 4 ಗ್ಲಾಸು ಟೋಟಲ್ 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಿಲ್ ಬರೋಕ್ಕೆ ಬಿಡಬೇಕು. ಜಾಸ್ತಿ 3 ವಿಷಿಲ್ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಮೆತ್ತಗಾಗ್ಬಿಡುತ್ತೆ. 2 ವಿಷಿಲ್ ಬರಬೇಕು ಕುಕ್ಕರು. ನೋಡಿ ತಣ್ಣಗಾದಮೇಲೆ ಕುಕ್ಕರ್ 2 ವಿಷಿಲ್ ಆಗಿದೆ. ತಣ್ಣಗಾದಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮುಚ್ಚಳ ಓಪನ್ ಮಾಡಿ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಟೇಸ್ಟು ಅಷ್ಟೇ ಸೂಪರಾಗಿತ್ತು ಫ್ರೆಂಡ್ಸ್. ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡಿದ್ರಲ್ಲ ಮೆಂತ್ಯ ಬಾತು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡೋಕ್ಕಂತೂ ತುಂಬ ಈಸಿ ಆಗಿರುತ್ತೆ. ಬೇಗ ಬೇಗ ಮಾಡಿ ಬಾಕ್ಸ್ಗೆ ಹಾಕ್ಕೊಡ್ಬೋದು. ಮಕ್ಕಳು ಸಹ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ ಖಂಡಿತವಾಗ್ಲೂ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ರೆಸಿಪಿ. ಇದೇ ರೀತಿ ನನ್ನ ಚಾನಲ್ನ ವೀಡಿಯೋಗಳಲ್ಲಿ ರೈಸ್ ಬಾತ್ಗಳ ರೆಸಿಪಿನೂ ಹಾಕಿದ್ದೀನಿ. ಬಿಸಿಬೇಳೆಬಾತು, ವಾಂಗಿಬಾತು ಈ ಥರ ಎಲ್ಲ ರೆಸಿಪೀಸು ಇದೆ. ಖಂಡಿತ ವೀಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಟ್ರೈ ಮಾಡಿ. ನೋಡಿದ್ರಲ್ಲ ಮೆಂತ್ಯ ಬಾತ್ ರೆಸಿಪಿ ಹೇಗಿತ್ತು ಅಂತ. ಖಂಡಿತ ರೆಸಿಪಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಪ್ರೋತ್ಸಾಹಿಸಿ ನಮ್ಮನ್ನು. ಧನ್ಯವಾದಗಳು ಸ್ನೇಹಿತರೆ.